ಸರ್ ಈಟ್ ಅಂಡ್ ಫ್ಲೈ ಅಂತ ಬರ್ದಿರೋದಕ್ಕೆ. ದಿಸ್ ಇಸ್ ದ ಸರ್ಪ್ರೈಸ್. ಇವತ್ತಿನ ಅಡುಗೆ ಕಿಚನ್ ಕೈ. ನನ್ನ ಲೈಫಲ್ಲೇ ಮರೆಯಕ್ಕಾಗಲ್ಲ ಅಂತ ಗಿಫ್ಟ್. ಖಂಡಿತ ನಾನು ಹಾರ್ತೀನಿ ಸರ್. ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಕಿಚ್ಚ ಸುದೀಪ್ ಸೂಪರ್ ಸಂಡೆ ಇಲ್ಲ ಕಿಚ್ಚನ ಪಂಚಾಯತಿಲಿ ಸರ್ಪ್ರೈಸ್ ಕೊಡೋದು ಕಾಮನ್. ಅದು ಕೂಡ ಕೆಲವು ಸಾರಿ ಆ ಸರ್ಪ್ರೈಸ್ಗಳು ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿರ್ತವೆ, ಕೆಲವು ಸಾರಿ ಹ್ಯಾಪಿ ಸರ್ಪ್ರೈಸ್ ಕೂಡ ಇರುತ್ತೆ. ದೀಪಾವಳಿಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾರೆ ಕಿಚ್ಚ. ಆದರೆ ಇವತ್ತು ಕೊಟ್ಟ ಸರ್ಪ್ರೈಸ್ ಕೇಳಿ ಎಲ್ಲ ಸ್ಪರ್ಧಿಗಳು ಫುಲ್ ಖುಷಿ ಆಗೋಗ್ಬಿಟ್ರು. ಯಾಕೆಂದರೆ ಕಿಚ್ಚ ತಾನೇ ಕೈಯಾರೆ ಮಾಡಿದ ಅಡುಗೆನ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳಿಗೂ ಕೊಟ್ಟರು. ಅದು ಕೂಡ ಅವರಿಗೊಂದು ಒಂದು ಲೆಟರ್ ಸಮೇತ ಬಂದಿತ್ತು ಅವರ ಹೆಸರಿನ ಜೊತೆಗೆ. ಲೆಟರ್ ಅಂದರೆ ಒಂದು ಪ್ರೀತಿಯ ಕಾಂಪ್ಲಿಮೆಂಟ್ ಜೊತೆಗೆ ಒಳ್ಳೊಳ್ಳೆ ಊಟನ ಕಿಚ್ಚ ತಮ್ಮ ಕೈಯಾರೆ ರೆಡಿ ಮಾಡಿ ಕಳಿಸಿದ್ರು. ಇದನ್ನು ಎಲ್ಲ ಸ್ಪರ್ಧಿಗಳು ಸಖತ್ ಖುಷಿಪಟ್ಟು ಅಬ್ಬಬ್ಬಾ ಒಂದಿನ ಸ್ಪೆಷಲ್ ಊಟ ಸಿಗ್ತಲ್ಲ ಅಂಥೇಳಿ ಎಂಜಾಯ್ ಮಾಡಿದರು. ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಕಾಂಪ್ಲಿಮೆಂಟ್ ಬಂದಿತ್ತು, ಕಿಚ್ಚ ಏನು ಹೇಳಿದರು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಟ್ಟಾರೆ ಇವತ್ತಿನ ಮಧ್ಯಾಹ್ನದ ಊಟ ಕಿಚ್ಚನ ಕೈಯ ಅಡುಗೆ. ಕಿಚ್ಚ ಹೇಳಿ ಕೇಳಿ ಸೂಪರಾಗಿ ಅಡುಗೆ ಮಾಡ್ತಾರೆ, ಇದು ಭಾಳಷ್ಟು ಬಾರಿ ಪ್ರೂವ್ ಆಗಿದೆ. ಹಾಗಾಗಿ ಸುದೀಪ್ ತಾವು ಅಡುಗೆ ಮಾಡಿದ ವಿಡಿಯೋ ಕೂಡ ಕಳಿಸಿ ಎಲ್ಲ ಫ್ಯಾನ್ಸು ಕೂಡ ಅಂದರೆ ಸ್ಪರ್ಧಿಗಳ ಜೊತೆಗೆ ಎಲ್ಲ ಅವರ ಅಭಿಮಾನಿಗಳಿಗೆ ಕೂಡ ಖುಷಿಯ ರಸದೌತಣ ಅಂದರೆ ಬಿಗ್ ಬಾಸ್ ಮನೆಯೊಳಗಿರೋರಿಗೆ ಒಳ್ಳೆಯ ರಸದೌತಣ ಬಾಯಿಗೆ, ಹೊರಗಡೆ ನೋಡೋರಿಗೆ ಕಣ್ಣಿಗೆ ಮನಸ್ಸಿಗೆ ರಸದೌತಣವನ್ನು ಕಿಚ್ಚ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಂತೂ ಎಲ್ಲ ಫ್ಯಾನ್ಸ್ ಹಾಗೆಯೇ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಥ್ರಿಲ್ ಆಗೋ ಹಾಗೆ ಮಾಡಿದೆ.